ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಇದು ಕೇಂದ್ರ ವಲಯದ ಯೋಜನೆ ಆಗಿದೆ. ವಿಶ್ವಕರ್ಮ ಯೋಜನೆಯಡಿಯಲ್ಲಿ ಸುಮಾರು 18 ಕೆಟಗರಿಯ ಒಂದು ವಂಶ ಪಾರಂಪರಿಕ ಉದ್ಯೋಗಗಳನ್ನು ಗುರುತಿಸುವಂಥ ಕೆಲಸ ಕೇಂದ್ರ ಸರ್ಕಾರದಿಂದ ಮಾಡಲಾಗಿದೆ. ಮಾನ್ಯ ಪ್ರಧಾನಮಂತ್ರಿಗಳು, ಈ ಒಂದು ಯೋಜನೆಯಡಿಯಲ್ಲಿ ಯಾರು ಪಾರಂಪರಿಕವಾಗಿ ಉದ್ಯೋಗವನ್ನು ಮಾಡ್ತಾ ಇದ್ದಾರೆ ಅವರಿಗೆ ಈ ಯೋಜನೆಯ ಲಾಭ ಸಿಗಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದರಲ್ಲಿ ಏನಿದೆ ಅಂದರೆ, ಅವರು ಪಿ ಎಂ ವಿಶ್ವಕರ್ಮಕ್ಕೆ ಆಯ್ಕೆಯಾಗ ಬಯಸುವಂಥ ಅಭ್ಯರ್ಥಿಗಳು 18 ವರ್ಷ ಅವರಿಗೆ ವಯಸ್ಸಾಗಿರಬೇಕು. ಪಾರಂಪರಿಕ ಅಂತ ತಂದರೆ ಬಡಗಿ ಇರಬಹುದು ಅಥವಾ ಪತ್ತಾರಿಕೆ ಲೋಹಾರ್ ಅಂದರೆ ಕಂಬಾರ, ಕುಂಬಾರ, ಬಡೀಗ, ನೇಕಾರ, ಯಾವುದೇ ರೀತಿಯಾದಂಥ ಉದ್ಯೋಗವನ್ನು ಪಾರಂಪರಿಕವಾಗಿ ಮಾಡ್ಕೊಂಡು ಬಂದಿರುವಂಥ 18 ಕೆಟಗರಿಯಲ್ಲಿ ಬರುವಂಥ ಎಲ್ಲ ಜನರು ಈ ಒಂದು ಯೋಜನೆ ಲಾಭ ತಗೋಬೋದು. ಆದರೆ ಒಂದು ಕುಟುಂಬಕ್ಕೆ ಒಬ್ಬ ಫಲಾನುಭವಿಗಳಿಗೆ ಮಾತ್ರ ಈ ಯೋಜನೆಯಡಿಯಲ್ಲಿ ಅವಕಾಶ ಇದೆ. ಇನ್ನು ಈ ಯೋಜನೆಗೆ ನೋಂದಣಿ ಹೇಗಂತ ತಂದರೆ, ನಮ್ಮಲ್ಲಿ ಗ್ರಾಮವನ್ನು ಕೇಂದ್ರಗಳಿದೆ ಮತ್ತು ಕಾಮನ್ ಸರ್ವಿಸ್ ಸೆಂಟರ್ಸ್ ಇದೆ. ಈ ಎರಡನ್ನು ಹೊರತುಪಡಿಸಿ ನಮ್ಮಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಜಿಲ್ಲಾ ಕೈಗಾರಿಕಾ ಅಧಿಕಾರಿಗಳಿದ್ದಾರೆ, ಅವರ ಇಲಾಖೆಯಲ್ಲೂ ಕೂಡ ಇದಕ್ಕೆ ಒಂದು ಅವಕಾಶ ಮಾಡಿಕೊಡಲಾಗಿದೆ. ಮತ್ತು ಹತ್ತಿರದ ಯಾವುದೇ ಒಂದು ಗ್ರಾಮ ಒನ್ ಸೆಂಟರ್ಗೆ ಹೋಗಿ ಫಲಾನುಭವಿಗಳು ಏನು ದಾಖಲೆ ಹಾಜರುಪಡಿಸ್ಬೇಕಂದ್ರೆ, ಒಂದು ಐ ಡಿ ಕಾರ್ಡ್ ಇರಬೇಕು ಅವ್ರ ಹತ್ರ, ಅವರ ಯಾವ ಕೌಶಲ್ಯದಲ್ಲಿ ಅವರು ತರಬೇತಿ ಹೊಂದಿದ್ದಾರೆ ಆ ಒಂದು ಮಾಹಿತಿ, ಸೆಲ್ಫ್ ಡಿಕ್ಲರೇಷನ್, ಮತ್ತು ಅದರ ಜೊತೆಗೆ ಅವರ ಆಧಾರ ಸೀಡಿಂಗ್ ಆಗಿರಬೇಕು, ಬ್ಯಾಂಕ್ ಪಾಸ್ಬುಕ್, ಮೊಬೈಲ್ ನಂಬರ್, ಆಧಾರ್ ಕಾರ್ಡ್, ಮತ್ತು ಅವರು ಯಾವ ಉದ್ಯೋಗದಲ್ಲಿ ಮಾಹಿತಿ ಇದ್ದಾರೆ ಆ ಒಂದು ವಿವರಗಳನ್ನು ತೆಗೆದುಕೊಂಡು ಅವರ ಹತ್ತಿರದ ಯಾವುದೇ ಸರ್ವಿಸ್ ಸೆಂಟ್ರಿಗೆ ಹೋಗಿ ತಮ್ಮ ಹೆಸರನ್ನು ನೋಂದಣಿ ಮಾಡ್ಕೋಬೇಕು. ಈ ನೋಂದಣಿ ಮಾಡಿದ ನಂತರ ಏನಾಗುತ್ತೆ ಅಂದರೆ, ಸರ್ಕಾರದಲ್ಲಿ ನೋಂದಣಿ ಮಾಡಿದಂಥ ಎಲ್ಲ ಫಲಾನುಭವಿಗಳಿಗೆ ನಾವು ಮೊದಲೇ ಹಂತದಲ್ಲಿ 5 ರಿಂದ 7 ದಿನಗಳ ಮೂಲ ತರಬೇತಿಯನ್ನು ಕೊಡ್ತೀವಿ. ಆಮೇಲೆ ಇನ್ನೂ ಸ್ವಲ್ಪ ತರಬೇತಿ ಅವ್ರಿಗೆ ಚೆನ್ನಾಗಿ ಬೇಕಂದರೆ 15 ದಿವಸದ ತರಬೇತಿನೂ ಕೊಡ್ತೀವಿ. 5 to 7 days ಆ್ಯಂಡ್ ಆರ್ ಅಬೌವ್ 7 days 15 days ವರೆಗೂ ತರಬೇತಿ ಹಂತದಲ್ಲಿ ಪ್ರತಿ ಫಲಾನುಭವಿಗಳಿಗೆ ನಾವು 500 ರೂಪಾಯಿ ಕೊಡ್ತೀವಿ. ಇದರ ಜೊತೆಗೆ ಕೌಶಲ್ಯ ಅಂತ ತಂದರೆ, ಅವರು ನೇಕಾರರು ಇದ್ರು ಅಂದರೆ ನೇಕಾರಿಕೆಗೆ ಸಂಬಂಧಪಟ್ಟಂತೆ ಒಂದು 15,000 ರೂಪಾಯಿದು ಕಿಟ್ ಕೊಡ್ತೀವಿ. ಅಥವಾ ಅವರು ಬಡಿಗೆತನ ಮಾಡ್ತಾರೆ ಅಂದರೆ ಅದಕ್ಕೆ ಸಂಬಂಧಪಟ್ಟಂತೆ ಕಿಟ್ ಕೊಡ್ತೀವಿ. ಅವ್ರು ಗೌಂಡಿ ಇದ್ದಾರೆ ಅಂದರೆ ಅದಕ್ಕೆ ಸಂಬಂಧಪಟ್ಟಂತೆ ಕೊಡ್ತೀವಿ. ಇಲ್ಲ ಅವರು ಸೋನಾರ್ ಇದ್ದಾರೆ, ಪತ್ತಾರ್ ಇದ್ದಾರೆ ಅಂದರೆ ಅದಕ್ಕೆ ಸಂಬಂಧಪಟ್ಟಂತೆ ಕಿಟ್ ಕೊಡ್ತೀವಿ. ಸೊ ಈ ಕಿಟ್ ಕೊಟ್ಟು ಮತ್ತು ನಾವು ಅವರಿಗೆ ಇನ್ನೂ ಏನು ಒಂದು ಹೆಚ್ಚಿನ ಸೌಲಭ್ಯ ಅಂದರೆ, ಅವರಿಗೆ ಮಾರ್ಕೆಟಿಂಗ್ ಮಾಡ್ತೀವಿ, ಬ್ರ್ಯಾಂಡ್ ನೇಮ್ ಕೊಡ್ತೀವಿ. ಮತ್ತು ಈ ಮಾರ್ಕೆಟಿಂಗ್ ಕೂಡ ಸರ್ಕಾರ ಮಟ್ಟದಲ್ಲಿ ಅಡ್ವರ್ಟೈಸ್ ಮಾಡಿ ನಾವೇನೇ ಪಬ್ಲಿಸಿಟಿ ಮಾಡಿ ಅವರ ಒಂದು ತಯಾರಿಸಿದಂತಹ ಉತ್ಪನ್ನಗಳಿಗೆ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಮಾರಾಟ ಮಾಡುವಂಥದ್ದು ಮತ್ತು ಹೆಚ್ಚು ಲಾಭ ತರುವಂಥ ಕೆಲಸ ಕೂಡ ಸರ್ಕಾರನೇ ಮಾಡುತ್ತೆ. ಮತ್ತು ಅದರ ಜೊತೆಗೆ ನಾವು ಬ್ಯಾಂಕ್ ಲೋನ್ ಕೂಡ ಮಾಡಿಸ್ತೀವಿ. 3 ಲಕ್ಷದವರೆಗೆ ಫಸ್ಟ್ ಇಯರಲ್ಲಿ 1 ಲಕ್ಷ, ಸೆಕೆಂಡ್ ಇಯರಲ್ಲಿ 2 ಲಕ್ಷಗಳದ್ದು. ಮತ್ತು ಈ ಲೋನ್ ಏನು ನಾವು ಕೊಡಿಸ್ತಾ ಇದ್ವಿ ಅದರಲ್ಲಿ 5% ಇಂಟ್ರೆಸ್ಟಲ್ಲಿ ಅವರಿಗೆ ಡಿಸ್ಕೌಂಟ್ ಕೊಡಿಸ್ತೀವಿ. ಆಮೇಲೆ ಇದು ಭಾರತ ಸರ್ಕಾರ 8%ರಷ್ಟು ಸಹಾಯಧನ ಕೂಡ ಈ ಲೋನಲ್ಲಿ ಕೊಡ್ತದೆ. ಈ ಲೋನ್ ತೆಗೆದುಕೊಂಡವರು ಈಗಾಗಲೇ ಪಿ ಎಂ ಸ್ವನಿಧಿಯಲ್ಲಿ ಲೋನ್ ಪಡೆದುಕೊಂಡವರು ಈ ಒಂದು ಯೋಜನೆಗೆ ಅರ್ಹರಾಗೋದಿಲ್ಲ. ಲೋನ್ ಪಡೆದುಕೊಂಡು ಅವರೇನಾದರೂ ಪಿ ಎಂ ಸ್ವನಿಧಿಯಲ್ಲಿ ಲೋನನ್ನು ಮುಟ್ಟಿಸಿದರೆ ಅವರು ಅರ್ಹರಾಗ್ತಾರೆ. ಬರೀ ಲೋನ್ ಪಡೆದುಕೊಂಡು ಇಲ್ಲಿ ಮಾಡ್ತೀನಿ ಅಂದರೆ ಬರೋದಿಲ್ಲ. ಅದೇ ರೀತಿಯಾಗಿ ಸರ್ಕಾರಿ ನೌಕರರ ಮಕ್ಕಳು ಇದ್ದರೆ ಈ ಯೋಜನೆಗೆ ಅವರು ಅರ್ಹರಾಗೋದಿಲ್ಲ. ಇನ್ನು ಈಗಾಗಲೇ ಸ್ವಯಂ ಉದ್ಯೋಗವನ್ನು ಮಾಡ್ತಾ ಇದ್ದಾರೆ, ಸರ್ಕಾರದ ಬೇರೆ ಯೋಜನೆಯಡಿಯಲ್ಲಿ ಅವರು ಲಾಭ ತೆಗೆದುಕೊಂಡಿದ್ದಾರೆ ಅಂದರೆ ಅವರು ಈ ಯೋಜನೆಗೆ ಅರ್ಹರಾಗೋದಿಲ್ಲ. ಇದನ್ನು ಹೊರತುಪಡಿಸಿ ಬೇರೆ ಎಲ್ಲರೂ ಈ ಯೋಜನೆಯಡಿಯಲ್ಲಿ ಅರ್ಹರಾಗ್ತಾರೆ. ನಮ್ಮ ಜಿಲ್ಲೆಯಲ್ಲಿ 2ನೇ ಹಂತದಲ್ಲಿ ಈ ಒಂದು ಕಾರ್ಯಕ್ರಮ ಚಾಲನೆ ಮಾಡಿದ್ದೀವಿ. ತಾವು ಎಲ್ಲ ಈ ಜಿಲ್ಲೆಯ ನಾಗರಿಕರು ಪಿ ಎಂ ಸ್ವನಿಧಿ ಅಡಿಯಲ್ಲಿ ಕುಶಲಕರ್ಮಿಗಳೆಲ್ಲ ತಮ್ಮ ಹೆಸರನ್ನು ನೋಂದಾವಣೆ ಮಾಡಿಕೊಂಡು ಸರ್ಕಾರದ ಈ ಯೋಜನೆಯ ಮಹತ್ವಪೂರ್ಣವಾದಂತಹ ಲಾಭವನ್ನು ಪಡಿಬೇಕಂತ ನಾನು ಜಿಲ್ಲಾಧಿಕಾರಿ ತಮ್ಮೆಲ್ಲರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀನಿ. ಧನ್ಯವಾದ.